Welcome back to our channel, Chandra's Lifestyle Logs. In this video, I will share my home organization tips. Home organization is my first tip. Yara mane, yara kitchen, yara bedroom, atwa yaude partir bodu, mane li yaude kade, yaude mule irbodu, yaude corner irbodu, yava mane organizing agi irutto, avarge cleaning kudanu easy agutte, nodakku kudanu beautiful agirutte, manasu kudanu peaceful agirutte. ಇನ್ನ ಓಮ್ ಆರ್ಗನೈಸೇಷನ್ ಅಂದ್ರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ. ಇದೇ ರೀತಿಯಾಗಿರುವಂತಹ ಓಮ್ ಆರ್ಗನೈಸೇಷನ್ನ ನಾವು ಯಾವ ರೀತಿ ಡಿಫ್ರೆಂಟ್ ವೇಸ್ ಅಲ್ಲಿ ಮಾಡ್ಕೊಳ್ಬಹುದು ಅಂತ ಇದಕ್ಕೂ ಮುಂಚೆ ವಿಡಿಯೋಸ್ ಅಲ್ಲಿ ಶೇರ್ ಮಾಡಿದ್ದೀನಿ. ಆ ವಿಡಿಯೋ ಎಲ್ಲಾ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡ್ಬೋದು. ಇನ್ನ ಇವತ್ತಿನ ವಿಡಿಯೋದಲ್ಲಿ ಝೀರೋ ಕಾಸ್ಟ್ ಓಮ್ ಆರ್ಗನೈಸೇಷನ್ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಟಿಪ್ಸ್ ಅನ್ನೋದಕ್ಕಿಂತ ಐಡಿಯಾಸ್ ಅಂತಲೇ ಹೇಳ್ಬೋದು. ಇನ್ನು ವಿತೌಟ್ ಡಿಲೇ ವಿಡಿಯೋ ಒಳಗಡೆ ಹೋಗೋಣ. ವಿಡಿಯೋ ನೋಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೀವು ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅನ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ, ನೀವೇ ಫಸ್ಟಾಗಿ ನಮ್ಮ ವೀಡಿಯೋಸ್ನ ನೋಡ್ಬೋದು. ಇನ್ನು ಲೆಟ್ ಸ್ಟಾರ್ಟ್ ದ ವೀಡಿಯೋ. ಫಸ್ಟ್ ಒಂದು ಬಂದುಬಿಟ್ಟು ವುಡನ್ ಸರ್ಫೇಸಸ್ ಮೇಲೆ ಸ್ಕ್ರ್ಯಾಚಸ್ ಎಲ್ಲ ಆಗ್ತಾ ಇರುತ್ತೆ, ಅದನ್ನು ಯಾವ ರೀತಿ ರಿಮೂವ್ ಮಾಡೋದು ಅಂತ ಈ ಟಿಪ್ಪಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೀತಿ ವುಡನ್ ಸರ್ಫೇಸಸ್ ಇರ್ಬೋದು, ಅಥವಾ ಡೈನಿಂಗ್ ಟೇಬಲ್ ವುಡನ್ದಾಗಿದ್ದರೆ ಅದರದ್ದಿರ್ಬೋದು, ಅಥವಾ ಡೋರ್ಸ್ ಆಗಿರ್ಬೋದು, ಯಾವುದೇ ರೀತಿಯಾಗಿರುವಂತಹ ವುಡನ್ ಸರ್ಫೇಸಸ್ ಮೇಲೆ ನಾವು ಅದನ್ನು ಸರಿಯಾಗಿ ಕ್ಲೀನ್ ಮಾಡಿಲ್ಲ ಅಂದರೆ, ಅಥವಾ ಒಂದೊಂದ್ಸರಿ ಅದನ್ನು ಕ್ಲೀನ್ ಮಾಡಬೇಕಾದ್ರೆ ಬೈ ಮಿಸ್ಟೇಕ್ ಸ್ಕ್ರ್ಯಾಚಸ್ ಎಲ್ಲ ಹಾಕ್ತಾ ಇರುತ್ತೆ. ಸೊ ಆ ಸ್ಕ್ರ್ಯಾಚಸ್ನ ಯಾವ ರೀತಿ ನಾವು ರಿಮೂವ್ ಮಾಡ್ಬೋದು, ಯಾವ ರೀತಿ ಹೊಸ ಥರ ಬ್ರೈಟಾಗಿ ಶೈನಿಯಾಗಿ ಇರೋ ಥರ ವುಡನ್ ಸರ್ಫೇಸಸ್ನ ಕ್ಲೀನ್ ಮಾಡ್ಕೊಳ್ಬೋದು ಅನ್ನೋದನ್ನು ಈ ಟಿಪ್ಪಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನೀವು ಏನು ನೋಡ್ತಿದ್ದೀರಾ, ನಾನಿಲ್ಲಿ ತೊಗೊಂಡಿರೋದು ವಾಲ್ನಟ್ಟು. ವಾಲ್ನಟ್ಟಿಂದ ನಾವು ಈ ರೀತಿ ನೀಟಾಗಿ ವೈಪ್ ಮಾಡಿದಾಗ, ಒಂದ್ಸರಿ ಉಜ್ಜಿದಾಗ ಅಲ್ಲಿರುವಂಥ ಸ್ಕ್ರ್ಯಾಚಸ್ ಎಲ್ಲನೂ ರಿಮೂವ್ ಆಗುತ್ತೆ. ಅಂದರೆ ವಾಲ್ನಟ್ಟಿಂದ ಆಯಿಲ್ ಏನು ಪ್ರೊಡ್ಯೂಸ್ ಆಗುತ್ತೆ, ಆ ಆಯಿಲು ವುಡನ್ ಸರ್ಫೇಸ್ನ ಸ್ಕ್ರ್ಯಾಚ್ನ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನೀವಿಲ್ಲಿ ಅಬ್ಸರ್ವ್ ಮಾಡ್ತಿದ್ರೆ ಗೊತ್ತಾಗುತ್ತೆ. ಈ ರೀತಿ ನಾವು ವಾಲ್ನಟ್ನ ತೊಗೊಂಡು ನೀಟಾಗಿ ಒಂದ್ಸತಿ ಉಜ್ಜಿದಾಗ ಆ ವಾಲ್ನಟ್ಟಲ್ಲಿರುವಂತಹ ಆಯಿಲು ಅಲ್ಲಿ ಕ್ರ್ಯಾಕ್ ಏನಿರುತ್ತೆ ಅಥವಾ ಲೈನ್ ಏನಿರುತ್ತೆ ಆ ಲೈನ್ನ ಫಿಲ್ ಮಾಡುತ್ತೆ. ಫಿಲ್ ಮಾಡಿದಾಗ ಅದು ಬ್ರೈಟಾಗಿ ಶೈನಾಗಿ ಕಾಣಿಸುತ್ತೆ, ಆ ಲೈನು ಕೂಡ ರಿಮೂವ್ ಆಗಿಬಿಡುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಿದ್ರೆ ಗೊತ್ತಾಗುತ್ತೆ. ಈ ರೀತಿ ಸಣ್ಣ ಪುಟ್ಟದಾಗಿರುವಂತಹ ಗೀಚುಗಳಂತ ಏನು ಹೇಳ್ತೀವಿ ಅಥವಾ ಸ್ಕ್ರ್ಯಾಚ್ ಅಂತ ಏನು ಹೇಳ್ತೀವಿ ಆ ಲೈನ್ಸ್ ಮೇಲೆ ಈ ರೀತಿ ವಾಲ್ನಟ್ಟಿಂದ ಉಜ್ಜಿದಾಗ ಆ ವಾಲ್ನಟ್ಟಿಂದ ಪ್ರೊಡ್ಯೂಸ್ ಆಗೋಂತಹ ಆಯಿಲು ಅದನ್ನು ರೀಫಿಲ್ ಮಾಡಿಬಿಟ್ಟು ಶೈನಿಯಾಗಿ ಕನ್ವರ್ಟ್ ಆಗುತ್ತೆ. ನೀವು ಒಂದ್ಸರಿ ಉಜ್ಜಿಬಿಟ್ಟು ಆಮೇಲೆ ಒಂದು ಕ್ಲಾತಿಂದ ನೀಟಾಗಿ ವೈಪ್ ಮಾಡಿದ್ರೆ ಸಾಕು, ನಿಮ್ಮ ವುಡನ್ ಸರ್ಫೇಸಸ್ಸು ಬ್ರೈಟ್ ಆಗುತ್ತೆ. ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ. ಈ ರೀತಿ ಪ್ಯಾಂಟ್ಸ್ ಇರ್ಬೋದು ಅಥವಾ ಕೆಲವೊಂದು ಕ್ಲಾತ್ಸ್ನ ನಾವು ಹ್ಯಾಂಗ್ ಮಾಡ್ಕೊಳ್ಬೇಕಾದ್ರೆ, ಈ ರೀತಿ ನಾವು ಡೈರೆಕ್ಟಾಗಿ ಹ್ಯಾಂಗ್ ಮಾಡಿದ್ರೆ ಅದು ಹಾಕ್ಬೇಕಾದ್ರೆ ಕ್ಲಾತ್ ಎಲ್ಲನೂ ಒಂದೇ ಸರಿ ಈ ರೀತಿ ಇನ್ಸರ್ಟ್ ಮಾಡೋದ್ರಿಂದ ಅದು ಹ್ಯಾಂಗರ್ಗೆ ಹಾಕ್ಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಟೈಟ್ ಅನ್ನಿಸ್ತಿರುತ್ತೆ. ಸೊ ಈಸಿಯಾಗಿ ಯಾವ ರೀತಿ ಹ್ಯಾಂಗರ್ಗೆ ಹಾಕಬೇಕು, ಯಾವ ರೀತಿ ಹಾಕೋದ್ರಿಂದ ಅದು ಆ ಕಡೆ ಈ ಕಡೆ ಅಲ್ಗಾಡಿದ್ರೂ ಕೂಡ ಕ್ಲಾತು ಬಿದ್ದೋಗ್ದ್ರೆ ಇರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಏನು ನೋಡ್ತಿದ್ದೀರಾ, ಈ ವಿಡಿಯೋನ ನೋಡ್ಕೊಳ್ತಾ ನೀವು ಕೂಡ ಹ್ಯಾಂಗ್ ಮಾಡ್ಕೊಳ್ಬೋದು. ಪ್ಯಾಂಟ್ನ ಈ ರೀತಿಯಾಗಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಒನ್ ಬೈ ಒನ್ ಹಾಕೋದ್ರಿಂದ ಈಸಿಯಾಗೂ ಕೂಡ ಹ್ಯಾಂಗ್ ಮಾಡ್ಬೋದು, ಯಾವುದೇ ರೀತಿ ಕಷ್ಟ ಕೂಡ ಅನಿಸಲ್ಲ. ಇನ್ನು ಎಷ್ಟೇ ಅಲಗಾಡಿಸಿದ್ರು ಕೂಡ ಆ ಕಡೆ ಈ ಕಡೆ ಬೀಳಲ್ಲ. ಇಲ್ಲಿ ನೋಡ್ತಿದ್ರಲ್ವಾ, ಇನ್ನು ಈ ಕಡೆ ಸೈಡಲ್ಲಿ ತೋರಿಸ್ತಿರೋದು ನಾವು ಡೈರೆಕ್ಟಾಗಿ ಹ್ಯಾಂಗ್ ಮಾಡಿದಾಗ ಜಸ್ಟ್ ಒಂದ್ಸರಿ ಅಲಗಾಡಿಸಿದ್ರೆ ಸಾಕು ಅದು ಬಿದ್ದುಬಿಡುತ್ತೆ. ಇನ್ನು ಡಿಫ್ರೆನ್ಸ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ, ನೀವು ಒಂದ್ಸರಿ ಟ್ರೈ ಮಾಡಿ. ನೆಕ್ಸ್ಟ್ ಥರ್ಡ್ ಒನ್ ಏನು ಅಂತ ನೋಡೋಣ. ಸಾಮಾನ್ಯವಾಗಿ ಕೆಲವೊಂದು ಪಿಲ್ಲೋ ಕವರ್ಸ್ ಇರ್ಬೋದು ಅಥವಾ ಪಿಲ್ಲೋಸ್ ಇರ್ಬೋದು, ಕೆಲವೊಂದು ಐಟಮ್ಸ್ ಎಲ್ಲ ತೊಗೊಂಡಾಗ ನಮಗೆ ಈ ರೀತಿಯಾಗಿರುವಂಥ ಬ್ಯಾಗ್ಸು ಸಿಗ್ತಾ ಇರುತ್ತೆ. ಸೊ ಈ ಬ್ಯಾಗ್ಸ್ನ ಯಾವ ರೀತಿ ನಾವು ಮನೆಯಲ್ಲಿ ಆರ್ಗನೈಸ್ ಮಾಡೋಕ್ಕೆ ಯೂಸ್ ಮಾಡ್ಬೋದು ಅಂತ
ಈ ಟಿಪ್ಪಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ಈ ರೀತಿಯಾಗಿರುವಂತಹ ಬ್ಯಾಗ್ಸ್ನ ನಾವು ಬಿಸಾಡ್ದಿರಾ, ನೀಟಾಗಿ ಕ್ಲೀನ್ ಮಾಡಿ, ವಾಶ್ ಮಾಡಿ, ಡ್ರೈ ಮಾಡಿ ಇಟ್ಕೊಂಡು ಕ್ವಿಲ್ಟ್ಸ್ ಅಥವಾ ಬ್ಲ್ಯಾಂಕೆಟ್, ಬೆಡ್ಶೀಟ್ ಅಥವಾ ತಿಕ್ಕಾಗಿರುವಂತಹ ಬೆಡ್ಶೀಟ್ಸ್ಗಳೇನಿರುತ್ತೆ ಇದನ್ನೆಲ್ಲ ಆರ್ಗನೈಸ್ ಮಾಡ್ಕೊಳ್ಬೇಕಾದ್ರೆ ಯೂಸ್ ಮಾಡ್ಕೊಳ್ಬೋದು. ಸಮ್ಮರಲ್ಲಿ ಈ ರೀತಿದೆಲ್ಲ ನಾವು ಯೂಸ್ ಮಾಡಲ್ಲ ಅಲ್ವಾ. ಈ ತಿಕ್ಕಾಗಿರುವಂಥ ಬೆಡ್ಶೀಟ್ಸ್ನೆಲ್ಲ ನಾವು ನೀಟಾಗಿ ಈ ರೀತಿ ಒಂದು ಕವರಲ್ಲಿ ಆರ್ಗನೈಸ್ ಮಾಡಿ ಇಟ್ಕೊಂಡ್ರೆ ಡಸ್ಟ್ ಫ್ರೀಯಾಗೂ ಇರುತ್ತೆ. ಕಬೋರ್ಡ್ಸ್ ಇಲ್ಲ ಅಂದವರು ಕೂಡ ಈ ರೀತಿ ಕವರ್ಸ್ಗೆ ಹಾಕಿ ಎಲ್ಲಿ ಬೇಕೋ ಅಲ್ಲಿ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಬೋದು. ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಕಬೋರ್ಡ್ಸ್ ಇರೋರಾದರೆ ಕಬೋರ್ಡಲ್ಲಿ ಬ್ಯಾಡ್ ಸ್ಮೆಲ್ ಇಲ್ಲಾಂದ್ರೆ ಏನಾದರೂ ಇದ್ದರೆ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ಈ ರೀತಿ ಕವರ್ಸಲ್ಲಿ ಹಾಕಿ ನೀವು ಇಟ್ಕೊಳ್ಬೋದು. ಅದೇ ರೀತಿಯೇ ವಿಂಟರ್ ಕ್ಲಾತ್ಸ್ ಅಂತ ಏನು ಹೇಳ್ತೀವಿ ಸ್ವೆಟರ್ಸ್ನ, ವುಲನ್ ಕ್ಲಾತ್ಸು, ಇದನ್ನ ಕೂಡ ಈ ರೀತಿ ಆರ್ಗನೈಸ್ ಮಾಡಿಕೊಂಡು ನೆಕ್ಸ್ಟು ವಿಂಟರ್ ಸೀಸನ್ಗೆ ಇವನ್ನ ನಾವು ನೀಟಾಗಿ ತೆಗೆದುಬಿಟ್ಟು ಯೂಸ್ ಮಾಡ್ಕೊಳ್ಬೋದು. ಇನ್ನು ನೀಟಾಗಿ ಕ್ಲಾತ್ಸ್ನ ವಾಶ್ ಮಾಡಿ, ಡ್ರೈ ಮಾಡಿ ನಾವು ಈ ರೀತಿ ಆರ್ಗನೈಸ್ ಮಾಡಿ ಇಟ್ಕೊಂಡ್ರೆ 1 ಇಯರ್ವರೆಗೂ ಫ್ರೆಶ್ ಆಗಿರುತ್ತೆ. ಪದೇ ಪದೇ ವಾಶ್ ಮಾಡೋ ಅವಶ್ಯಕತೆ ಕೂಡ ಇರಲ್ಲ. ಇಷ್ಟಾದರೆ ಇಲ್ಲಿ ಒಂದು ಲೈಕ್ ಮಾಡಿ. ನೀವು ಇದೇ ರೀತಿಯೇ ವಿಂಟರ್ ಕ್ಲಾಸ್ ಇರ್ಬೋದು ಅಥವಾ ಈಗ ಸಮ್ಮರ್ ಆಗೋದ್ಮೇಲೆ ಈ ಸಮ್ಮರ್ ಕ್ಲಾಸ್ನ ಕೂಡ ಇದೇ ರೀತಿಯೇ ಆರ್ಗನೈಸ್ ಮಾಡಿ ಇಟ್ಕೊಳ್ಬೋದು. ಇನ್ನು ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ. ನೆಕ್ಸ್ಟ್ ಟಿಪ್ಪು ವಾಶ್ರೂಮ್ಗೆ ಸಂಬಂಧಪಟ್ಟಿರೋವಂಥದ್ದು. ಎಲ್ಲರ ವಾಶ್ರೂಮಲ್ಲೂ ಈ ರೀತಿ ನಮಗೆ ವಾಶ್ರೂಮ್ಗೆ ಸಂಬಂಧಪಟ್ಟಿರುವಂಥ ಐಟಮ್ಸ್ನೆಲ್ಲ ಇಟ್ಕೊಳ್ಳೋಕ್ಕೆ ಪ್ಲೇಸ್ ಇರಲ್ಲ. ಸೊ ಅಂಥವ್ರಿಗೆ ಈ ಟಿಪ್ಪು ಯೂಸ್ಫುಲ್ ಆಗ್ಬೋದು. ಈ ರೀತಿ ಬಾಕ್ಸಸ್ ಏನು ಸಿಗುತ್ತೆ, ಬಾಸ್ಕೆಟ್ಸು, ಇದನ್ನು ಯೂಸ್ ಮಾಡ್ಕೊಳ್ಬೋದು. ಇದರಲ್ಲಿ ನಮ್ಮ ಬಾತ್ರೂಮ್ ಇಕ್ವಿಪ್ಮೆಂಟ್ಸು ಅಥವಾ ಟಾಯ್ಲೆಟರೀಸ್ ಅಂತ ಏನು ಹೇಳ್ತೀವಿ ಎಲ್ಲ ಅದನ್ನು ನೀಟಾಗಿ ಆರ್ಗನೈಸ್ ಮಾಡಿಕೊಂಡು ನಾವು ಬಾತ್ರೂಮ್ಸಲ್ಲಿ ಇಟ್ಕೊಳ್ಬೋದು. ಎಲ್ಲನೂ ಒಂದೇ ಕಡೆಯೇ ಸಿಗುತ್ತೆ. ನಮಗೆ ಇದಕ್ಕೆ ಅಂತ ಪರ್ಟಿಕ್ಯುಲರ್ ಪ್ಲೇಸ್ ಇಲ್ಲ ಅಂದರೂ ಪರವಾಗಿಲ್ಲ. ಈ ರೀತಿ ನಮಗೆ ಬಾತ್ರೂಮಲ್ಲಿ ಒಂದು ಸೈಡಲ್ಲಿ ಅಥವಾ ಒಂದು ಕಾರ್ನರ್ಸಲ್ಲಿ ಕೂಡ ಇಟ್ಬಿಡ್ಬೋದು. ನೋಡೋಕ್ಕೂ ಕೂಡ ಆರ್ಗನೈಸಿಂಗ್ ಆಗಿರುತ್ತೆ. ಅಥವಾ ಈ ರೀತಿ ಟವಲ್ ಹೋಲ್ಡರ್ಸ್ ಏನಿರುತ್ತೆ ಇದ್ರ ಮೇಲೂ ಕೂಡ ನಾವು ಇಟ್ಕೊಳ್ಬೋದು. ಬೇಕು ಅಂದಾಗ ತೆಗೆದು ಯೂಸ್ ಮಾಡ್ಕೊಳ್ಬೋದು. ನೋಡ್ತಿದ್ರಲ್ವಾ, ಇನ್ನು ಈ ಬಾಸ್ಕೆಟ್ಸ್ನ ನಾವು ವಾಶ್ ಮಾಡೋದು ಕೂಡ ಈಸಿ. ವಾಟರು ಕೂಡ ಬಿದ್ದರೂ ಕೂಡ ಈ ಬಾಸ್ಕೆಟ್ಟು ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ನಾವು ಅವಾಗವಾಗ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಬಾಸ್ಕೆಟ್ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ಇಂಟ್ರೆಸ್ಟ್ ಇದೆ ಚೆಕ್ ಮಾಡಿ. ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ. ಇದು ಕಿಚನ್ಗೆ ಸಂಬಂಧಪಟ್ಟಿರುವಂತಹ ಟಿಪ್ಪು. ಕಿಚನಲ್ಲಿ ಸಾಮಾನ್ಯವಾಗಿ ನಾವು ಫ್ರಿಡ್ಜಲ್ಲೆಲ್ಲ ಕೆಲವೊಂದು ಸ್ಟೋರ್ ಮಾಡಬೇಕಾದ್ರೆ ಆರ್ಗನೈಸ್ ಮಾಡ್ಕೊಳ್ಬೇಕಾದ್ರೆ ಯಾವ ರೀತಿ ಟಿಪ್ನ ಫಾಲೋ ಮಾಡ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಏನು ನೋಡ್ತಿದ್ದೀರಾ, ಇದು ಸಿಲಿಕಾನ್ ಲಿಡ್ಸು. ಈ ಸಿಲಿಕಾನ್ ಲಿಡ್ಸು ಡಿಫ್ರೆಂಟ್ ಶೇಪ್ಸಲ್ಲಿ ಡಿಫ್ರೆಂಟ್ ಸೈಜಸಲ್ಲಿ ಸಿಗುತ್ತೆ. ಸೊ ಈ ರೀತಿ ನಾವು ಏನಾದ್ರೂ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಬೇಕಾದ್ರೆ ಇದರ ಲಿಡ್ಸ್ ಅನ್ನೋದು ನಮಗೆ ಅಡ್ಡ ಬರ್ತಿರುತ್ತೆ, ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಈ ರೀತಿ ಅದರ ಸೈಜ್ಗೆ ತಕ್ಕಂಥ ಸಿಲಿಕಾನ್ ಲಿಡ್ನ ನಾವು ಯೂಸ್ ಮಾಡಿಬಿಟ್ಟು ಆರ್ಗನೈಸ್ ಅನ್ನೋದು ಮಾಡ್ಕೊಳ್ಬೋದು. ಇಲ್ಲಿ ನೋಡ್ತಿದ್ದೀರಲ್ವಾ, ಈ ರೀತಿ ಡಿಫ್ರೆಂಟ್ ಸೈಜಸಲ್ಲಿ ಸಿಗುತ್ತೆ. ಈ ರೀತಿದು ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಸ್ಪೆಲ್ ಕೂಡ ಆಗಲ್ಲ, ಒಂದು ಚೂರು ಕೂಡ ಆಚೆ ಬರಲ್ಲ. ತುಂಬ ಏರ್ ಟೈಟ್ ಇರೋದ್ರಿಂದ ಫ್ರೆಶ್ಶಾಗಿ ನಾವು ಇಟ್ಟಿರುವಂಥ ಮಿಲ್ಕ್ ಇರ್ಬೋದು, ಫ್ರೂಟ್ಸ್ ಇರ್ಬೋದು ತುಂಬ ದಿನಗಳವರೆಗೂ ಇದೇ ರೀತಿ ಫ್ರೆಶ್ ಆಗಿರುತ್ತೆ. ಅದೇ ರೀತಿಯೇ ಲೆಫ್ಟ್ ಓವರ್ಸ್ ಏನಿರುತ್ತೆ ಅದನ್ನು ಕೂಡ ಈ ರೀತಿ ಪುಟ್ಟದಾಗಿರುವಂತಹ ಬೌಲಲ್ಲೆಲ್ಲ ಹಾಕಿದಾಗ ಅದಕ್ಕೆ ತಕ್ಕಂತಹ ಲಿಡ್ಸು ಕೂಡ ಇರಲ್ಲ ಅಲ್ವಾ. ಅಂಥ ಟೈಮಲ್ಲಿ ಈ ಸಿಲಿಕಾನ್ ಲಿಡ್ಸು ತುಂಬಾ ಯೂಸ್ಫುಲ್ಲು ಅಂತಲೇ ಹೇಳ್ಬೋದು. ನಾ ಇಷ್ಟ ಆದರೆ ಇಲ್ಲೇ ಲೈಕ್ ಮಾಡಿ, ತುಂಬಾ ಯೂಸ್ಫುಲ್ ಆಗುತ್ತೆ ಈ ಲಿಡ್ಸು. ಇಂಟ್ರೆಸ್ಟ್ ಇರೋರು ಬೈ ಮಾಡ್ಬೋದು, ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ. ಇಲ್ಲಿ ಏನು ನೋಡ್ತಿದ್ದೀರಾ, ಇದು ಸ್ಯಾರಿ ಡ್ಯಾಝಲ್ಸು. ಈ ರೀತಿ ಸ್ಯಾರಿ ಅಂತಲೇ ಅಲ್ಲ, ತುಂಬ ನಮ್ಮ ಇಂಡಿಯನ್ ವೇರ್ ಡ್ರೆಸ್ಸಸ್ಸಲ್ಲೆಲ್ಲೂ ಈ ರೀತಿ ಡ್ಯಾಝಲ್ಸು ಬರ್ತಾ ಇರುತ್ತೆ. ಈಗಂತಲೂ ಎಲ್ಲ ಬ್ಲೌಸಸ್ಗೂ ಕೂಡ ಹಾಕ್ಕೊಳ್ತಾ ಇರ್ತೀವಿ. ಈ ರೀತಿ ಬ್ಲ್ಯಾಕ್ನೆಸ್ಸು ಮತ್ತು ಆ ಡ್ಯಾಝಲ್ಸ್ನ ಹಾಳಾಗ್ದಿರಾ ಕ್ಲೀನಾಗಿ ಇಟ್ಕೊಳ್ಬೇಕು ಅಂದರೆ ಈ ಟಿಪ್ನ ಫಾಲೋ ಮಾಡ್ಬೋದು. ಈ ರೀತಿ ಡ್ಯಾಝಲ್ಸ್ ಏನಿರುತ್ತೆ, ಈ ಡ್ಯಾಝಲ್ಸ್ನ ನಾರ್ಮಲ್ಲಾಗಿ ಟಿಶ್ಯೂ ಕವರ್ಸ್ ಏನು ಸಿಗುತ್ತೆ, ಟಿಶ್ಯೂ ಪೇಪರ್ಸು, ಆ ಟಿಶ್ಯೂ ಪೇಪರ್ನ ಕವರ್ ಮಾಡಿಬಿಟ್ಟು ನೀಟಾಗಿ ಟೈ ಮಾಡಿಬಿಟ್ಟು ನಾವು ಇಟ್ಕೊಂಡ್ರೆ ಡ್ಯಾಝಲ್ಸು ಕೂಡ ಹಾಳಾಗ್ದಿರ ಇರುತ್ತೆ. ಅಷ್ಟೇ ಅಲ್ಲ, ಒಂದು ವೇಳೆ ಹಾಳಾಗಿ ಅದೇನಾದರೂ ಬ್ಲಾಕ್ ಕಲ್ಲರಾಗಿ ಕನ್ವರ್ಟ್ ಆಯಿತು ಅಂದರೆ ಅದರಲ್ಲಿರುವಂತಹ ಬೀಡ್ಸ್ ಎಲ್ಲನೂ ಸ್ಯಾರಿಗೆ ಕೂಡ ಅದರ ಬ್ಲ್ಯಾಕ್ನೆಸ್ ಅನ್ನೋದು ಅಂಟದಿರ ಇರುತ್ತೆ. ಇನ್ನು ನೋಡೋಕ್ಕೂ ಕೂಡ ಶೈನಿಯಾಗಿ ಹೊಸ ಲುಕ್ ಥರ ಇರಬೇಕು ಅಂದರೆ ನೀವು ಕೂಡ ಈ ಟಿಪ್ನ ಫಾಲೋ ಮಾಡಿ. ಇಲ್ಲಿ ಏನು ನೋಡ್ತಿದ್ದೀರಾ, ನಾರ್ಮಲ್ಲಾಗಿ ಥ್ರೆಡ್ಡಿಂದ ನಾವು ಒಂದ್ಸರಿ ಗಂಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅಥವಾ ನಿಮ್ಮ ಹತ್ರ ಏನಾದರೂ ರಬ್ಬರ್ಸ್ ಇದ್ದರೆ ಆ ರಬ್ಬರ್ನ ನಾವು ಹಾಕ್ಕೊಳ್ಬೋದು. ಇಲ್ಲಿ ನೋಡ್ತಿದ್ದೀರಲ್ಲ, ಪ್ರತಿಯೊಂದು ಬ್ಲೌಸ್ಗೂ ಕೂಡ ಇವಾಗ ಈ ರೀತಿ ಡ್ಯಾಝಲ್ಸ್ ಬರ್ತಿರುತ್ತಲ್ವ, ಅದನ್ನೆಲ್ಲ ಅದನ್ನು ನಾವು ಈ ರೀತಿ ಕವರ್ ಮಾಡ್ಕೊಳ್ಬೋದು. ಇನ್ನು ಇಲ್ಲೇನು ನೋಡ್ತಿದ್ದೀರಾ,
ಇದೊಂದು ಸಿಲ್ಕ್ ಸ್ಯಾರಿ, ಇದಕ್ಕೂ ಕೂಡ ಇದೇ ರೀತಿಯೇ ಬಂದಿರುತ್ತಲ್ವ ಡ್ಯಾಸಲ್ಸು, ಇದನ್ನು ಕೂಡ ಅದೇ ರೀತಿಯೇ ನಾನು ಕವರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇನ್ನು ಸಿಲ್ಕ್ ಸ್ಯಾರೀಸ್ನೆಲ್ಲ ಯಾವ ರೀತಿ ಮೈಂಟೈನ್ ಮಾಡಬೇಕು, ಯಾವ ರೀತಿ ಆರ್ಗನೈಸ್ ಮಾಡ್ಕೊಳ್ಬೋದು ಅನ್ನೋದನ್ನು ಇದಕ್ಕೂ ಮುಂಚೆ ಒಂದು ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಟ್ಟಿರ್ತೀನಿ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ, ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಬೋದು. ಜಸ್ಟ್ ಒಂದು ನಾರ್ಮಲ್ ಆಗಿರುವಂಥ ಟಿಶ್ಯೂ ಪೇಪರ್ನ ತೊಗೊಂಡ್ಬಿಟ್ಟು ಆ ಡ್ಯಾಸಲ್ಸ್ನ ನಾವು ಅದರಲ್ಲಿ ಫೋಲ್ಡ್ ಮಾಡಿಬಿಟ್ಟು ನಾರ್ಮಲಾಗಿ ಈ ರೀತಿ ಥ್ರೆಡ್ಡಿಂದ ನಾವು ಒಂದ್ಸತಿ ಟೈ ಮಾಡಿದ್ರೆ ಸಾಕು. ಇನ್ನು ಈ ರೀತಿ ಡ್ಯಾಸಲ್ಸ್ ಅಂತೂ ತುಂಬ ಡಿಫ್ರೆಂಟ್ ಆಗಿರುವಂಥ, ತುಂಬ ಬೀಡ್ಸು ಅಥವಾ ತುಂಬ ಶೈನಿಂಗ್ ಇರುವಂಥ ಮೆಟೀರಿಯಲನ್ನು ಯೂಸ್ ಮಾಡಿ ಮಾಡಿರ್ತಾರೆ ಅಲ್ವಾ, ಅದನ್ನೆಲ್ಲ ಅವಾಯ್ಡ್ ಆಗ್ದಿರ, ನೀಟಾಗಿ ಕ್ಲೀನಾಗಿ ಬ್ರೈಟಾಗಿ ಇರಬೇಕು ಅಂದರೆ ನೀವು ಕೂಡ ಒಂದ್ಸರಿ ಈ ಟಿಪ್ನ ಫಾಲೋ ಮಾಡಿ. ಈ ಟಿಪ್ ಏನಾದರೂ ಇಷ್ಟ ಆದರೆ ಇಲ್ಲೇ ಒಂದು ಲೈಕ್ ಮಾಡಿ. ಇನ್ನು ಸ್ಯಾರಿನ ಆರ್ಗನೈಸ್ ಮಾಡ್ಕೊಳ್ಬೇಕಾದ್ರೆ ಈ ರೀತಿ ಪುಟ್ ಪುಟ್ಟದಾಗಿರುವಂಥ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಸ್ಯಾರಿಗಳು ತುಂಬ ದಿನದವರೆಗೂ ಬಳಕೆ ಬರುತ್ತೆ, ಅದರ ಹೊಳಪು ಅನ್ನೋದು ಕಳ್ಕೊಳ್ದಿರ ಇರುತ್ತೆ. ಇನ್ನು ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ. ನೆಕ್ಸ್ಟ್ ಟಿಪ್ಪು ಕೂಡ ಒಂದು ಕಿಚನ್ಗೆ ಸಂಬಂಧಪಟ್ಟಿರೋವಂಥದ್ದು. ಈ ರೀತಿ ಪುಟ್ಟದಾಗಿರುವಂಥ ಪ್ಲೇಟ್ಸ್ನ ನಾವು ಕಿಚನಲ್ಲಿ ಯೂಸ್ ಮಾಡ್ತಾ ಇರ್ತೀವಿ, ಬಟ್ ಇದನ್ನು ಆರ್ಗನೈಸ್ ಮಾಡ್ಕೊಳ್ಬೇಕಾದ್ರೆ ನಾರ್ಮಲಾಗಿ ಪ್ಲೇಟ್ಸ್ನ ಯಾವ ರೀತಿ ಆರ್ಗನೈಸ್ ಮಾಡ್ಕೊಳ್ತೀವೋ ಅದೇ ಆರ್ಗನೈಸರ್ಸಲ್ಲೇ ಆರ್ಗನೈಸ್ ಮಾಡೋಕ್ಕೋದ್ರೆ ಇದು ಆ ಕಡೆ ಈ ಕಡೆ ಹಲಗಾಡಿ ನಮಗೆ ಕೈ ಕೂಡ ತೆಗಿಯೋಕ್ಕೆ ಆಗ್ದಿರ ಆಗ್ಬಿಡುತ್ತೆ. ಇಲ್ಲಿ ನೋಡ್ತಿದ್ರಲ್ವಾ, ಈ ರೀತಿ ಆರ್ಗನೈಸ್ ಮಾಡಿಕೊಂಡ್ರೆ ಈ ಪ್ಲೇಟ್ಸ್ನ ನಾವು ತೆಗಿಯೋಕ್ಕೂ ಕೂಡ ಆಗಲ್ಲ, ಇನ್ನು ಬೇರೆ ಪ್ಲೇಟ್ಸ್ನೂ ಕೂಡ ಇಡೋಕ್ಕೆ ಆಗಲ್ಲ, ಆ ರೀತಿ ಆಗಿಬಿಡುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕಂದ್ರೆ ಈ ರೀತಿ ಜೀರೋ ಕಾಸ್ಟ್ ಇಲ್ಲಿರುವಂತಹ ಒಂದು ಸಿಂಪಲ್ ಟಿಪ್ನ ನೀವು ಕೂಡ ಫಾಲೋ ಮಾಡಿ. ಇಲ್ಲಿ ಏನು ನೋಡ್ತಿದ್ದೀರಾ, ಇದು ಒಂದು ಕಾರ್ಡ್ಬೋರ್ಡ್ ಬಾಕ್ಸು, ಇದನ್ನು ನನಗೆ ಯಾವ ಸೈಜ್ ಬೇಕೋ ಆ ಸೈಜ್ನ ತೊಗೊಂಡು ಇಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನೀವು ಇದನ್ನು ಯಾವ ಪ್ಲೇಸಲ್ಲಿ ಇಡ್ತೀರೋ ಅದಕ್ಕೆ ತಕ್ಕಂಥ ಬಾಕ್ಸ್ನ ತೊಗೊಂಡು ಅದರ ಹೈಟ್ಗೆ ಅಡ್ಜಸ್ಟ್ ಆಗೋ ರೀತಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಪ್ಲೇಟ್ಸ್ನ ಇದರಲ್ಲಿ ಇಟ್ಟು ತೋರಿಸ್ತಾ ಇದ್ದೀನಿ ನೋಡಿ, ನೋಡ್ತಿದ್ದೀರಲ್ವಾ. ಇವಾಗ ಇದು ಪ್ಲೇಟ್ ಆರ್ಗನೈಸರ್ ಆಗಿ ಕನ್ವರ್ಟ್ ಆಯಿತು. ಜೀರೋ ಕಾಸ್ಟಲ್ಲಿ ಈ ರೀತಿ ಸಿಂಪಲ್ ಆಗಿರುವಂತಹ ಆರ್ಗನೈಸರ್ಸ್ನ ನಾವು ಮಾಡ್ಕೊಳ್ಬೋದು. ನೋಡ್ತಿದ್ದೀರಲ್ವಾ, ನಾವು ಈಸಿಯಾಗಿ ಪ್ಲೇಟ್ಸ್ನ ಕೂಡ ತೊಗೊಳ್ಬೋದು. ಒಂದು ವೇಳೆ ನಿಮ್ಮ ಹತ್ರ ಈ ರೀತಿ ಬಾಸ್ಕೆಟ್ಸ್ ಸಿಗುತ್ತೆ ಅಲ್ವಾ, ಈ ರೀತಿದ್ದರೆ ಇದನ್ನೇ ಯೂಸ್ ಮಾಡ್ಬೋದು, ಇಲ್ಲ ಅಂದರೂ ಕಾರ್ಡ್ಬೋರ್ಡ್ ಬಾಕ್ಸ್ನ ಯೂಸ್ ಮಾಡ್ಕೊಳ್ಬೋದು. ಟಿಪ್ ಇಷ್ಟ ಆದರೆ ಇಲ್ಲಿ ಒಂದು ಲೈಕ್ ಮಾಡಿ. ನೀವು ಕೂಡ ಈ ರೀತಿ ಪುಟ್ಟದಾಗಿರುವಂಥ ಆರ್ಗನೈಸರ್ಸ್ನ ಡಿ ಐ ವೈ ಆಗಿ ಮನೆಯಲ್ಲೇ ರೆಡಿ ಮಾಡಿಕೊಂಡು ಒಂದ್ಸರಿ ಯೂಸ್ ಮಾಡಿ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಟಿಪ್ ಏನು ಅಂದರೆ, ಇದು ಮಕ್ಕಳ ರೂಮ್ಗೆ ಸಂಬಂಧಪಟ್ಟಿರುವಂಥದ್ದು ಅಥವಾ ನಮ್ಮ ಬೆಡ್ರೂಮ್ಸ್ಗೆ ಸಂಬಂಧಪಟ್ಟಿರುವಂಥದ್ದು. ಈ ರೀತಿ ನಾವು ಬುಕ್ಸ್ನ ಆರ್ಗನೈಸ್ ಮಾಡ್ಕೊಳ್ಬೇಕಾದ್ರೆ ಕ್ಯಾಬಿನೆಟ್ಸ್ ಅನ್ನೋದು ಇರುತ್ತೆ. ಒಂದು ವೇಳೆ ಕ್ಯಾಬಿನೆಟ್ಸ್ ಇಲ್ಲ ಅಂದವರು ಯಾವ ರೀತಿ ಟಿಪ್ಸ್ನ ಫಾಲೋ ಮಾಡ್ಬೋದು ಅನ್ನೋದು ಇವಾಗ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಏನು ನೋಡ್ತಿದ್ದೀರಾ, ಈ ರೀತಿ ಬುಕ್ಸ್ನ ಈ ರೀತಿ ಕಾರ್ಡ್ಬೋರ್ಡ್ ಬಾಕ್ಸಸ್ ಏನು ಬರುತ್ತೆ ಅದರಲ್ಲಿ ನಾವು ಬುಕ್ ಆರ್ಗನೈಸರ್ ಆಗಿ ಯಾವ ರೀತಿ ರೆಡಿ ಮಾಡ್ಕೊಳ್ಬೋದು ಅಂತ ಇದಕ್ಕೂ ಮುಂಚೆ ವೀಡಿಯೋಸಲ್ಲಿ ಜೀರೋ ಕಾಸ್ಟ್ ಆರ್ಗನೈಸೇಷನ್ ಅನ್ನೋ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಇಂಟ್ರೆಸ್ಟ್ ಇದೆ ಚೆಕ್ ಮಾಡಿ. ಇನ್ನು ಈ ಟಿಪ್ಪಲ್ಲಿ ಈ ರೀತಿ ಬುಕ್ಸ್ನ ಆರ್ಗನೈಸ್ ಮಾಡ್ಕೊಳ್ಳೋಕ್ಕೆ ಈ ರೀತಿ ಕಾರ್ಡ್ಬೋರ್ಡ್ ಬಾಕ್ಸ್ ಏನು ಬರುತ್ತೆ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಅಂದರೆ ನಮ್ಮ ಬುಕ್ಸು ಯಾವ ಹೈಟಲ್ಲಿದೆ, ಯಾವ ಸೈಜಲ್ಲಿದೆ ಅಂತ ಡಿಪೆಂಡ್ ಆಗುತ್ತೆ. ಅದಕ್ಕೆ ತಕ್ಕಂತಹ ಒಂದು ಬಾಕ್ಸ್ನ ತೊಗೊಂಡು ಈ ರೀತಿ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಇಲ್ಲಿ ಇನ್ನೂ ಒಂದು ಟಿಪ್ನ ಹೇಳಬೇಕು ಅಂದರೆ, ಸಾಮಾನ್ಯವಾಗಿ ಈ ರೀತಿ ಬುಕ್ಸ್ನೆಲ್ಲನೂ ಮಲಗಬೇಕಾದ್ರೆ ಎಲ್ಲನೂ ಸ್ಟೋರಿ ಬುಕ್ಸ್ ಎಲ್ಲನೂ ಓದ್ತಾ ಇರ್ತಾರೆ. ಕೆಲವೊಬ್ರಿಗೆ ಆ ಹ್ಯಾಬಿಟ್ಸ್ ಎಲ್ಲನೂ ಇರುತ್ತಲ್ವ, ಅದು ಒಳ್ಳೆ ಗುಡ್ ಹ್ಯಾಬಿಟ್ ಅಂತಲೇ ಹೇಳ್ಬೋದು. ಇನ್ನು ಈ ರೀತಿ ಸ್ಟೋರಿ ಬುಕ್ಸ್ನೆಲ್ಲ ಯಾವ ರೀತಿ ನಮಗೆ ಕೈಗೆ ಸಿಗೋ ರೀತಿ ಇಟ್ಕೊಳ್ಬೇಕು ಅಂತ ಈ ಟಿಪ್ಪಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಸಾಮಾನ್ಯವಾಗಿ ನಮ್ಮ ಕಾರ್ಡ್ ಸೈಡಲ್ಲೇ ಟೇಬಲ್ ಇರುತ್ತೆ, ನಾವು ಟೇಬಲ್ನೂ ಕೂಡ ನಾವು ರೆಗ್ಯುಲರಾಗಿ ಅಂದರೆ ನಾವು ಮಲಗಬೇಕಾಗಿರೋ ಟೈಮಲ್ಲೆಲ್ಲನೂ ಸೈಡ್ಗೆಲ್ಲನೂ ಇಡೋ ಅಷ್ಟು ಟೈಮು ಕೂಡ ಇರಲ್ಲ, ಅಷ್ಟು ಪೇಷನ್ಸು ಕೂಡ ಇರಲ್ಲ. ಈ ರೀತಿ ಆದಷ್ಟು ಕಾರ್ಟ್ನ ಬ್ಯಾಕ್ ಸೈಡ್ಗೆ ಈ ರೀತಿ ಸ್ವಲ್ಪ ಎಂಪ್ಟಿ ಸ್ಪೇಸ್ನ ಬಿಟ್ಕೊಳ್ಳಿ. ಈ ರೀತಿ ಎಂಪ್ಟಿ ಸ್ಪೇಸ್ನ ಬಿಟ್ಕೊಂಡು ನಮ್ಮ ಬುಕ್ಸ್ನ ಅಲ್ಲಿ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಬೋದು. ನೀವು ಹೊಸ್ದಾಗೇನಾದರೂ ಕಾರ್ಟ್ನ ಮಾಡಿಸ್ಬೇಕು ಅಂತ ಅಂದ್ಕೊಳ್ತಿದ್ರೆ ಈ ಟಿಪ್ಪು ನಿಮಗೆ ಯೂಸ್ಫುಲ್ ಆಗುತ್ತೆ ಅನ್ನೋದರಿಂದ ಶೇರ್ ಮಾಡ್ತಾ ಇದ್ದೀನಿ. ಒಂದು ವೇಳೆ ನಿಮ್ಮ ಹತ್ರ ಇರೋ ಕಾರ್ಟ್ ಮೇಲೇ ಇರೋ ಮಂಚದ ಮೇಲೇ ಯಾವ ರೀತಿ ಆರ್ಗನೈಸ್ ಮಾಡ್ಕೊಳ್ಬೇಕು ಅನ್ನೋದಾದರೆ ಅದಕ್ಕೂ ಕೂಡ ಒಂದು ಟಿಪ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೀತಿ ಒಂದು ಕಾರ್ಡ್ಬೋರ್ಡ್ ಬಾಕ್ಸ್ನ ತೊಗೊಳ್ಳಿ, ಅದಕ್ಕೆ ತಕ್ಕಂಥ ಬುಕ್ಸ್ನ ನಾವು ಅದರಲ್ಲಿ ಆರ್ಗನೈಸ್ ಮಾಡ್ಕೊಳ್ಳೋಣ. ಈ ರೀತಿ ಬುಕ್ಸ್ನ ಇಟ್ಕೊಂಡು ಈಗ ನಾರ್ಮಲಾಗಿ ಮಂಚದ ಮೇಲೆ ಇಟ್ಕೊಳ್ಬೇಕಾಗತ್ತೆ. ಅಂದರೆ ಈ ರೀತಿ ಎಡ್ ಪಾರ್ಟ್ ಕಡೆ
ಇರುತ್ತೆ ಇರುತ್ತೆ ಅಲ್ವಾ, ಇಲ್ಲಿ ಜಸ್ಟ್ ಈ ರೀತಿ ಇಟ್ಕೊಂಡ್ರೆ ಸಾಕು. ಆದಷ್ಟು ಸ್ವಲ್ಪ ವೆಯ್ಟ್ ಕಮ್ಮಿ ಇರೋವಂಥ ಬುಕ್ಸ್ನ ಇಟ್ಕೊಳ್ಳಿ. ಇಲ್ಲ ಅಂದರೆ ಏನಾದರೂ ನೀವು ಆ ಕಡೆ ಈ ಕಡೆ ಅಲ್ಲಗಾಡಿದಾಗ ಅವು ಬಂದು ಮೇಲೆ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಇಲ್ಲಿ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ. ನೆಕ್ಸ್ಟ್ ಟಿಪ್ಪು ಈ ರೀತಿ ಹೊಸ್ದಾಗಿರುವಂತಹ ಸ್ಯಾರಿನೆಲ್ಲ ತೊಗೊಳ್ಬೇಕಾದ್ರೆ ಅದರೊಳಗಡೆ ಒಂದು ಪೇಪರ್ನ ಹಾಕಿರ್ತಾರೆ. ನೀವೇನಾದರೂ ಹೊಸ್ದಾಗಿ ಸ್ಯಾರಿ ಬೈ ಮಾಡಿದರೆ ಒಂದ್ಸರಿ ಚೆಕ್ ಮಾಡಿ, ಇಲ್ಲಾಂದರೆ ನಿಮಗೊಂದು ಐಡಿಯಾನೇ ಇರುತ್ತೆ. ಡೆಫಿನೆಟ್ಲಿ ಎಲ್ಲ ಸ್ಯಾರೀಸ್ಗೂ ಈ ರೀತಿ ಕವರ್ನ ಕೊಟ್ಟಿರ್ತಾರೆ. ಈ ಪೇಪರ್ನ ನಾವು ಯಾವ ರೀತಿ ತುಂಬ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಬೋದು ನಮ್ಮ ಡೈಲಿ ಆರ್ಗನೈಸೇಷನಲ್ಲಿ ಅಂತ ಈಗಿನ ಟಿಪ್ಪಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಇದರಲ್ಲಿರೋವಂತಹ ಕವರ್ನ ಅಥವಾ ಪೇಪರ್ನ ನಾನು ತೆಗ್ದಿದ್ದೀನಿ. ಈ ಪೇಪರ್ ನೋಡೋಕ್ಕೆ ಈ ರೀತಿಯಾಗಿರುತ್ತೆ. ಯಾಕೆ ನಾನು ಇದೇ ಪೇಪರ್ನೇ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಈ ಸ್ಯಾರೀಸಲ್ಲಿ ಈ ಪೇಪರ್ಸ್ ಏನಿರುತ್ತೆ, ಈ ಪೇಪರ್ಸ್ ನೋಡೋಕ್ಕೆ ಈ ರೀತಿ ಕಲರ್ ಇರುತ್ತೆ. ಅಷ್ಟೇ ಅಲ್ಲ, ಈ ಪೇಪರ್ನ ನಾವು ಎಲ್ಲೇ ಇಟ್ಟರೂ ಇದರ ಕಲರ್ ಅನ್ನೋದು ಟ್ರಾನ್ಸ್ಫರ್ ಆಗಲ್ಲ. ಇನ್ನು ಇದನ್ನು ನನಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ಯಾರಿನ ನಾವು ಈ ರೀತಿ ಕವರ್ಸಲ್ಲೆಲ್ಲನೂ ಹಾಕಿ ಆರ್ಗನೈಸ್ ಮಾಡ್ಕೊಳ್ತಾ ಇರ್ತೀವಲ್ವ, ಅಥವಾ ಕ್ಲಾತಲ್ಲಾದ್ರೂ ಹಾಕಿ ಗಂಟು ಕಟ್ಟಿ ಹಿಡ್ತಾ ಇರ್ತೀವಿ. ಅಂಥ ಟೈಮಲ್ಲಿ ಡಿಸೈನರಿ ಸ್ಯಾರೀಸ್ನ ನಾವು ಆರ್ಗನೈಸ್ ಮಾಡಬೇಕಾದ್ರೆ ಅದರಲ್ಲಿರುವಂತಹ ಡಿಸೈನರಿ ಕ್ಲಾತ್ ಇರ್ಬೋದು, ಪರ್ಲ್ಸ್ ಇರ್ಬೋದು, ಅಥವಾ ವರ್ಕ್ ಇರ್ಬೋದು, ಈ ವರ್ಕ್ ಎಲ್ಲ ಒಂದು ಸ್ಯಾರಿಯಿಂದ ಇನ್ನೊಂದು ಸ್ಯಾರಿಗೆ ಅಂಟಬಾರ್ದು ಅಂದರೆ ಮಿಡಲಲ್ಲಿ ನಾವು ಆ ಪೇಪರ್ನ ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಆ ಪೇಪರ್ನ ಯೂಸ್ ಮಾಡೋದ್ರಿಂದ ಅದು ಸ್ಯಾರಿ ಸೇಫ್ ಆಗಿರುತ್ತೆ, ಒಂದು ಸ್ಯಾರಿಯಿಂದ ಇನ್ನೊಂದು ಸ್ಯಾರಿಗೂ ಕೂಡ ಅಂಟಲ್ಲ, ಅದರಲ್ಲಿರುವಂತಹ ಡಿಸೈನ್ಸು ಕೂಡ ಚೆನ್ನಾಗಿರುತ್ತೆ. ಕೆಲವೊಂದು ಸಾರಿ ಒಂದು ಸ್ಯಾರಿಯಿಂದ ಇನ್ನೊಂದು ಸ್ಯಾರಿಗೆ ಅದರಲ್ಲಿರುವಂಥ ಕಲ್ಲರು ಅಥವಾ ಡಿಸೈನ್ಸ್ ಎಲ್ಲನೂ ಅಂಟ್ತಾ ಇರುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಈ ರೀತಿ ಸ್ಯಾರೀಸ್ನೆಲ್ಲ ಆರ್ಗನೈಸ್ ಮಾಡ್ಕೊಳ್ಬೇಕಾದ್ರೆ ನೀವು ಕೂಡ ಈ ಟಿಪ್ನ ಫಾಲೋ ಮಾಡಿ. ತುಂಬ ಜನಕ್ಕೆ ಈ ಟಿಪ್ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಟಿಪ್ನ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ಫುಲ್ ಆಗ್ಬೋದು. ಇನ್ನು ನೋಡ್ತಿದ್ದೀರಲ್ಲ, ಆದಷ್ಟು ವರ್ಕ್ ಸ್ಯಾರೀಸ್ನ ಅಥವಾ ವರ್ಕ್ ಡಿಸೈನ್ಸ್ ಇರೋವಂಥ ಕ್ಲಾತ್ಸ್ನ ಆರ್ಗನೈಸ್ ಮಾಡಬೇಕಾದ್ರೆ ಈ ಟಿಪ್ನ ಯೂಸ್ ಮಾಡಿ. ಒಂದು ವೇಳೆ ಈ ರೀತಿ ಪೇಪರ್ಸ್ ಇಲ್ಲ ಅಂದವರು ನಾರ್ಮಲ್ ಆಗಿರುವಂತಹ ನ್ಯೂಸ್ ಪೇಪರ್ನ ಕೂಡ ಯೂಸ್ ಮಾಡ್ಬೋದು. ಬಟ್ ಅದರಲ್ಲಿ ಕಲರ್ಸ್ ಏನಾದರೂ ಇದ್ದರೆ ಅದರಿಂದ ಸ್ಯಾರಿಗೂ ಕೂಡ ಅಂಟುತ್ತೆ. ಆದಷ್ಟು ಕೇರ್ಫುಲ್ಲಾಗಿ ನೋಡಿಕೊಂಡು ಯೂಸ್ ಮಾಡಿ. ಇಲ್ಲಾಂದರೆ ಈ ರೀತಿ ನಾರ್ಮಲ್ ಆಗಿರುವಂತಹ ಕಾಟನ್ ಬ್ಯಾಗ್ಸ್ ಏನು ಬರುತ್ತೆ, ಇದನ್ನು ಕೂಡ ವೈಟ್ ಕಲರಲ್ಲಿರುವಂತಹ ಕಾಟನ್ ಬ್ಯಾಗ್ಸ್ನ ಯೂಸ್ ಮಾಡ್ಕೊಳ್ಬೋದು. ನೋಡಿದ್ರಲ್ವ ಯಾವ ರೀತಿ ಝೀರೋ ಕಾಸ್ಟಲ್ಲಿ ಇರುವಂತಹ ಐಟಮ್ಸ್ನ ಯೂಸ್ ಮಾಡಿಕೊಂಡು ನಾವು ಮನೆಯಲ್ಲಿ ತುಂಬ ಕಡೆ ಆರ್ಗನೈಸ್ ಮಾಡ್ಕೊಳ್ಬೋದು ಅಂತ. ತುಂಬ ಡಿಫ್ರೆಂಟಾಗಿ ಆರ್ಗನೈಸ್ ಮಾಡ್ಕೊಳ್ಬೋದು. ಟಿಪ್ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ, ಬನ್ನಿ. ನೆಕ್ಸ್ಟ್ ಟಿಪ್ಪು ಕೂಡ ಒಂದು ಕಿಚನ್ಗೆ ಸಂಬಂಧಪಟ್ಟಿರುವಂತಹ ಟಿಪ್ಪು. ಸಾಮಾನ್ಯವಾಗಿ ನಾವು ಫ್ರಿಡ್ಜಲ್ಲಿರ್ಬೋದು ಅಥವಾ ಗ್ರಾಸರೀಸ್ ಇರ್ಬೋದು ಆರ್ಗನೈಸ್ ಮಾಡ್ಕೊಳ್ಬೇಕಾದ್ರೆ ತುಂಬ ಬಾಕ್ಸಸ್ನ ಅಥವಾ ಕಂಟೈನರ್ಸ್ನ ಯೂಸ್ ಮಾಡ್ತಾ ಇರ್ತೀವಿ. ಬಟ್ ನಾವು ಎಷ್ಟೇ ಕಂಟೈನರ್ಸ್ನ ಬೈ ಮಾಡಿದ್ರೂ ಕೂಡ ನಮಗೆ ಅವು ಸಾಕಾಗಲ್ಲ ಅಂತ ಅನಿಸುತ್ತೆ. ಸೊ ಅಂಥ ಟೈಮಲ್ಲಿ ನೀವು ಇರೋವಂಥ ಕಂಟೈನರ್ಸ್ನ ಯಾವ ರೀತಿ ಯೂಸ್ ಮಾಡ್ಕೊಳ್ಬೋದು ನಮ್ಮ ಬುದ್ಧಿವಂತಿಕೆಯಿಂದ ಅಂತ ಈ ಟಿಪ್ಪಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಏನು ನೋಡ್ತಿದ್ದೀರಾ, ಇದು ಬಂದು ಜಾಮು. ಈ ರೀತಿ ನಾವು ರೆಗ್ಯುಲರಾಗಿ ಜಾಮ್ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ತಕ್ಕಂಥ ಬಾಟಲ್ಸು ಸಿಗುತ್ತೆ ಅಲ್ವಾ, ಆದಷ್ಟು ಆ ರೀತಿ ಬಾಟಲಲ್ಲಿರುವಂತಹ ಜಾಮ್ನ ನೀವು ತೊಗೊಂಡ್ರೆ ಬೆಟರು. ಅಥವಾ ಈ ರೀತಿ ಆರ್ಲಿಕ್ಸ್ ಇರ್ಬೋದು ಅಥವಾ ಪ್ರೋಟೀನ್ ಡ್ರಿಂಕ್ಸ್ ಏನು ಬರುತ್ತೆ ಅದನ್ನೆಲ್ಲ ನಾವು ಬೈ ಮಾಡಬೇಕಾದ್ರೆ ರೆಗ್ಯುಲರಾಗಿ ಏನಾದರೂ ನೀವು ತೊಗೊಳ್ತಿದ್ದೀರಾ ಅಂದರೆ ಬಾಟಲಲ್ಲಿ ಬರುವಂತಹ ಬಾಕ್ಸಸ್ನೇ ತೊಗೊಳ್ಳಿ. ಯಾಕಂದರೆ ಇನ್ನು ಗ್ಲಾಸ್ ಜಾರ್ಸ್ನ ನಾವು ಬೈ ಮಾಡಬೇಕಾದ್ರೆ ನಮಗೆ ಅದರ ಕಾಸ್ಟ್ ಎಕ್ಸ್ಟ್ರಾನೇ ಬೀಳುತ್ತೆ. ಅದ್ರ ಬದಲಾಗಿ ಈ ರೀತಿ ನಾವು ಗ್ರಾಸರೀಸ್ ಎಲ್ಲ ಬೈ ಮಾಡಬೇಕಾದ್ರೆ ವಿತ್ ಗ್ಲಾಸ್ ಜಾರ್ ಇರುವಂತಹ ಗ್ರಾಸರೀಸ್ನ ಬೈ ಮಾಡಿದಾಗ ನಮಗೆ ಅದರ ಕಾಸ್ಟು ಕೂಡ ಸ್ವಲ್ಪ ಕಮ್ಮಿ ಬೀಳ್ಬೋದು. ಅಷ್ಟೇ ಅಲ್ಲ, ನಾವು ಆ ಜಾರ್ನ ಕೂಡ ನೆಕ್ಸ್ಟು ನಾವು ವಾಶ್ ಮಾಡಿ ಬೇರೆ ಏನಾದರೂ ಗ್ರಾಸರೀಸ್ ಎಲ್ಲ ಆರ್ಗನೈಸ್ ಮಾಡ್ಕೊಳ್ಳೋಕ್ಕೂ ಕೂಡ ಯೂಸ್ ಮಾಡ್ಬೋದು. ಇನ್ನು ಇಲ್ಲಿ ಏನು ಹೇಳ್ತಿದ್ದೀನಿ ಅಂದರೆ ಆದಷ್ಟು ಈ ರೀತಿ ಕವರ್ಸ್ನೆಲ್ಲ ಕಟ್ ಮಾಡಬೇಕಾದ್ರೆ ಆ ಲಿಡ್ಡು ಆ ಪಾಕೆಟು ಅಥವಾ ಆ ಟೈನಿ ಪಾಕೆಟ್ ಏನಿದೆ ವಿತ್ ಅದರಲ್ಲೇ ಕಟ್ ಮಾಡಿ. ಅದರಲ್ಲೇ ಇರೋದ್ರಿಂದ ನೆಕ್ಸ್ಟು ಅದನ್ನು ನಾವು ಡೈರೆಕ್ಟಾಗಿ ಗಾರ್ಬೇಜ್ಗೆ ಹಾಕ್ಬೋದು. ಆ ಟೈನಿ ಪಾಕೆಟು ಕೂಡ ನಾವು ಮಣ್ಣಲ್ಲಿ ಹಾಕ್ತೀರಾ ಅಥವಾ ವೆಟ್ ಒಳಗಡೆ ಹಾಕ್ದಿರಾ ಡ್ರೈ ಕಸಕ್ಕೆ ಹಾಕೋಕ್ಕೆ ಯೂಸ್ ಆಗುತ್ತೆ. ನೋಡ್ತಿದ್ರಲ್ವ ಇಲ್ಲಿ, ಇದು ಬಂದು ಪ್ರೋಟೀನ್ ಬಾಟಲ್ಸು. ಇದನ್ನು ಕೂಡ ನಾನು ಈ ರೀತಿ ಫ್ರಿಡ್ಜಲ್ಲಿ ಆರ್ಗನೈಸ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಒಂದೇ ರೀತಿಯಾಗಿರುವಂತಹ ಆರ್ಗನೈಸರ್ಸ್ನ ಯೂಸ್ ಮಾಡಿದ್ರೆ ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಈ ಕಂಟೈನರ್ಸ್ ಏನಿದೆ ಇದನ್ನು ಫ್ರಿಡ್ಜಲ್ಲಿ ಇಟ್ಟಾಗೂ ನೋಡೋಕ್ಕೂ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ.
ಅಷ್ಟೇ ಅಲ್ಲ, ಈ ರೀತಿ ಜಾಮ್ಸ್ ಇರ್ಬೋದು ಅಥವಾ ಹಾರ್ಲಿಕ್ಸ್ ಇರ್ಬೋದು, ಇವೆಲ್ಲ ನೋಡೋಕ್ಕೆ ಒಂದೇ ರೀತಿಯಾಗಿರುತ್ತೆ. ಸೊ ಆದಷ್ಟು ಒಂದೇ ರೀತಿಯಾಗಿರುವಂತಹ ಆರ್ಗನೈಸರ್ಸ್ನ ಒಂದು ಕಡೆ ಯೂಸ್ ಮಾಡೋದ್ರಿಂದ ಪ್ಲೇಸು ಕೂಡ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಇಷ್ಟ ಆದರೆ ಇಲ್ಲಿ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ, ಬನ್ನಿ. ನೆಕ್ಸ್ಟ್ ಟಿಪ್ಪು ಒಂದು DIY ಅಂತಲೇ ಹೇಳ್ಬೋದು. ಇದು ಲಾಸ್ಟ್ ಟಿಪ್ಪು ಬಟ್ ನಾಟ್ ಲೀಸ್ಟ್. ನಾವು ಬ್ಯಾಂಗಲ್ಸ್ ಎಲ್ಲ ಆರ್ಗನೈಸ್ ಮಾಡ್ಕೊಳ್ಬೇಕಾದ್ರೆ ಬ್ಯಾಂಗಲ್ಸ್ನ ಆರ್ಗನೈಸ್ ಮಾಡ್ಕೊಳ್ಳೋಕ್ಕೆ ಸಪ್ರೇಟ್ ಪ್ಲೇಸ್ ಇರಲ್ಲ ಅಂತ ಅವರು ಈ ಟಿಪ್ನ ಫಾಲೋ ಮಾಡ್ಬೋದು. ಸಾಮಾನ್ಯವಾಗಿ ಈ ರೀತಿ ಎಲ್ಲ ಬ್ಯಾಂಗಲ್ಸು ಒಂದೇ ಕಡೆ ಹಾಕಿದ್ರೆ ನಮಗೆ ಅದನ್ನು ತೊಗೊಳ್ಬೇಕಾದ್ರೆ ಕಷ್ಟ ಅನಿಸುತ್ತೆ. ಸೊ ಎಲ್ಲ ಅದನ್ನು ಅದೇ ರೀತಿಯೇ ಬಿಟ್ಬಿಡ್ತೀವಿ. ಕೆಳಗಡೆ ಇರೋ ಬ್ಯಾಂಗಲ್ಸು ಕೆಳಗಡೆನೇ ಇದ್ಬಿಡುತ್ತೆ, ಮೇಲೆ ಇರೋದು ಮಾತ್ರ ನಾವು ರೆಗ್ಯುಲರಾಗಿ ಯೂಸ್ ಮಾಡಿ ಕೆಳಗಡೆ ಇರೋದು ಅದೇ ರೀತಿಯೇ ಬಿಟ್ಬಿಡ್ತೀವಿ. ಆಗ ಆಗದಿರೋ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಬೇಕಂದ್ರೆ ಯಾವ ರೀತಿ DIYನ ರೆಡಿ ಮಾಡ್ಕೊಳ್ಬೋದು ಅನ್ನೋದನ್ನು ಈ ಟಿಪ್ಪಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವಾಗಲೇ ಏನು ನೋಡಿದ್ರಿ, ರೆಡ್ ಕಲರ್ದು, ಅದು ಬಂದು ನಾರ್ಮಲ್ಲಾಗಿ ಕಬೋರ್ಡ್ಸಲ್ಲಿ ಬರುವಂತಹ ಓಲ್ಡ್ ಸ್ಟೈಲ್ ಕಬೋರ್ಡ್ಸಲ್ಲಿ ಬರುವಂತಹ ಬ್ಯಾಂಗಲ್ ಆರ್ಗನೈಸರ್ಸು. ಬಟ್ ಇವಾಗ ತುಂಬ ಜನ ತುಂಬ ಡಿಫ್ರೆಂಟ್ ಆಗಿರುವಂಥ ಬ್ಯಾಂಗಲ್ಸ್ನ ಯೂಸ್ ಮಾಡ್ತಾ ಇರ್ತೀವಿ, ಡ್ರೆಸ್ ಮ್ಯಾಚಿಂಗ್ ಬ್ಯಾಂಗಲ್ಸ್ನ ಯೂಸ್ ಮಾಡ್ತಾ ಇರ್ತೀವಿ. ಅದೆಲ್ಲದಕ್ಕೂ ಯಾವ ರೀತಿ ನಾವು ಈಸಿಯಾಗಿ ಮನೆಯಲ್ಲಿರುವಂಥ ನ್ಯೂಸ್ ಪೇಪರ್ನ ಯೂಸ್ ಮಾಡಿಕೊಂಡು ಬ್ಯಾಂಗಲ್ ಆರ್ಗನೈಸರ್ಸ್ನ ರೆಡಿ ಮಾಡ್ಕೊಳ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ರೀತಿ ಫಸ್ಟ್ಗೆ ಒಂದು ಕಾರ್ಡ್ಬೋರ್ಡ್ ಬಾಕ್ಸ್ ತೊಗೊಳ್ಬೇಕಾಗುತ್ತೆ, ಅಥವಾ ಈ ರೀತಿ ಬ್ಯಾಗ್ಸ್ ಏನಿರುತ್ತೆ ಪೌಚ್ ಅಂತ, ಪೌಚಸ್ನಾದರೂ ತೊಗೋಬೋದು, ಅದು ನಿಮ್ಮ ಚಾಯ್ಸು. ನಾನಿಲ್ಲಿ ಬಾಕ್ಸ್ನ ತೊಗೊಳ್ತಾ ಇದ್ದೀನಿ. ಇನ್ನು ಬಾಕ್ಸಲ್ಲಿ ಯಾವ ರೀತಿ ಆರ್ಗನೈಸ್ ಮಾಡ್ಕೊಳ್ತೀನಿ ಅಂತ ಇಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ. ಇಲ್ಲಿ ನಾನು ನೈಟಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇರೋದ್ರಿಂದ ಈಗ ಟೈಮ್ ಬಂದು 12:00 ಆಗಿದೆ. ಸೊ ಅದರಿಂದ ನನ್ನ ವಾಯ್ಸ್ ಸ್ವಲ್ಪ ಡಿಫ್ರೆನ್ಸ್ ಇದೆ. ಜಸ್ಟ್ ನಾನಿಲ್ಲಿ ನ್ಯೂಸ್ ಪೇಪರ್ನ ತೊಗೊಂಡಿದ್ದೀನಿ. ನಾವು ಬಾಕ್ಸ್ ಏನು ತೊಗೊಳ್ತೀವಿ ಬ್ಯಾಂಗಲ್ ಆರ್ಗನೈಸ್ ಮಾಡ್ಕೊಳ್ಳೋಕ್ಕೆ, ಅದಕ್ಕೆ ತಕ್ಕಂಗೆ ನಾವು ನ್ಯೂಸ್ ಪೇಪರ್ನ ಮೆಜರ್ಮೆಂಟ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಅಥವಾ ನ್ಯೂಸ್ ಪೇಪರ್ ಎಷ್ಟಿದೆಯೋ ಅಷ್ಟು ಲೆಂತಲ್ಲಿ ಇರುವಂತಹ ಬಾಕ್ಸ್ನ ನಾವು ತೊಗೊಳ್ಬೇಕಾಗುತ್ತೆ. ಇನ್ನು ಜಸ್ಟ್ ರೋಲ್ ಮಾಡಿಕೊಂಡು ಲಾಸ್ಟ್ ಎಡ್ಜಸ್ಸಲ್ಲಿ ಸ್ವಲ್ಪ ಫೆವಿಕಲ್ನ ಹಾಕಿಬಿಟ್ಟು ಅಂಟಿಸ್ಕೊಳ್ತಾ ಇದ್ದೀನಿ. ಸೇಮ್ ಅದೇ ರೀತಿಯೇ ನಿಮಗೆ ಯಾವ ಸೈಜಲ್ಲಿ ಈ ಆರ್ಗನೈಸರ್ ಬೇಕೋ ಅಷ್ಟು ನ್ಯೂಸ್ ಪೇಪರ್ಸ್ನ ನಾವು ರೋಲ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಆದಷ್ಟು ಒಂದೊಂದು ನ್ಯೂಸ್ ಪೇಪರ್ನೇ ನೀವು ರೋಲ್ ಮಾಡಿ, ಇಲ್ಲಾಂದರೆ ನೀವು ಲಾಸ್ಟಲ್ಲಿ ಫೆವಿಕಲ್ ಹಾಕಿ ಅಟ್ಯಾಚ್ ಮಾಡಿದ್ಮೇಲೂ ಕೂಡ ಅದು ಉದುರೋಗೋ ಚಾನ್ಸಸ್ ಇರುತ್ತೆ. ಈ ರೀತಿ ಒಂದೊಂದು ಪೇಪರ್ನೇ ಯೂಸ್ ಮಾಡ್ಕೊಳ್ತಾ ರೋಲ್ ಮಾಡ್ಕೊಳ್ತಾ ಹೋಗಿ, ಆಗ ಈಸಿಯಾಗಿ ನಿಮಗೆ ರೋಲು ಕೂಡ ನೀಟಾಗಿ ಬರುತ್ತೆ. ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು. ಇನ್ನು ಫೆವಿಕಲ್ ಹಾಕಿದಾಗ ನೀಟಾಗೂ ಅದು ಅಟ್ಯಾಚ್ ಆಗುತ್ತೆ. ಇನ್ನು ಅದೇ ರೀತಿಯೇ ನನಗೆ ಇಲ್ಲಿ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ವೇಳೆ ನೀವು ಮಕ್ಕಳ ಬ್ಯಾಂಗಲ್ ಎಲ್ಲನೂ ಆರ್ಗನೈಸ್ ಮಾಡ್ಕೊಳ್ಳೋದಾದರೆ ಅವ್ರಿಗೆ ಬ್ಯಾಂಗಲ್ ಸೈಜ್ನ ನೋಡಿಕೊಂಡು ನೀವು ಈ ರೀತಿ ಪೇಪರ್ಸ್ನ ಹ್ಯಾಡ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ. ಈ ರೀತಿ ಒಂದ್ಸತಿ ರೋಲ್ ಆದಮೇಲೆ ಮಕ್ಕಳ ಬ್ಯಾಂಗಲ್ನ ಹಾಕಿ ನೋಡಿ. ಸೊ ನಿಮಗೆ ಲೂಸ್ ಆಗಿರಬೇಕು ಆದಷ್ಟು ತೆಗೆದು ಹಾಕ್ಬೇಕಲ್ವ, ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಮಾಡ್ಕೊಳ್ಬೋದು. ಇಲ್ಲಿ ನಾನು ನಮ್ಮ ಸೈಜ್ಗೆ ಒಂದು 8 ಪೇಪರ್ಸ್ವರೆಗೂ ಯೂಸ್ ಮಾಡಿದ್ದೀನಿ. ಇಲ್ಲಿ ನೋಡ್ತಿದ್ರಲ್ವಾ, ಈ ರೀತಿ ಲಾಸ್ಟಲ್ಲಿ ಫೆವಿಕಲ್ ಹಾಕಿ ಜಸ್ಟು ಒಂದ್ಸತಿ ನಾವು ಅಂಟಿಸ್ಕೊಳ್ಬೇಕಾಗತ್ತೆ. ಈ ರೀತಿ ಪ್ರತಿಯೊಂದು ಪೇಪರ್ನ ಕೂಡ ನಾವು ರೋಲ್ ಮಾಡಿದಾಗ ನಾವು ಈ ರೀತಿ ಫೆವಿಕಲ್ನ ಹಾಕ್ಕೊಳ್ಬೇಕಾಗತ್ತೆ. ಆದಷ್ಟು ನೀವು ವೀಡಿಯೋನ ಸ್ಕಿಪ್ ಮಾಡಿದಿರಾ ನೋಡಿದ್ರೆ ನಿಮಗೊಂದು ಐಡಿಯಾ ಬಂದಿರುತ್ತೆ. ಸೇಮ್ ನನಗೆ ಎಷ್ಟು ಸೈಜಲ್ಲಿ ಬೇಕೋ ಎಷ್ಟು ಪೇಪರ್ಸ್ ಬೇಕೋ ಅಷ್ಟು ಪೇಪರ್ನ ಅದೇ ರೀತಿಯೇ ರೋಲ್ ಮಾಡಿಬಿಟ್ಟು ಅದನ್ನು ನೀಟಾಗಿ ಅಂಟಿಸ್ಕೊಳ್ತಾ ಇದ್ದೀನಿ. ಇನ್ನು ಲಾಸ್ಟಲ್ಲಿ ನಾವು ಒಂದೇ ಕಲರ್ ಇರಬೇಕು ಅಂದರೆ, ಇದಕ್ಕೆ ನಿಮ್ಮ ಹತ್ರ ಏನಾದರೂ ಒಂದೇ ಕಲರ್ ಪೇಪರ್ ಇದ್ದರೆ ಈವನ್ ಕಲರ್ ಪೇಪರು ಆ ಪೇಪರ್ನ ರೋಲ್ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ನಾರ್ಮಲಾಗಿ ಟಿಶ್ಯೂ ಪೇಪರ್ ಏನು ಬರುತ್ತೆ ಆ ಟಿಶ್ಯೂ ಪೇಪರ್ನ ಕೂಡ ರೋಲ್ ಮಾಡ್ಕೊಳ್ಬೋದು. ಆಗ ನೋಡೋಕ್ಕೆ ಒಂದೇ ಕಲರ್ ಈವನ್ ಕಲರ್ ಇರುತ್ತೆ ವೈಟಾಗಿ. ಇಲ್ಲಿ ನಮ್ಮ ಆರ್ಗನೈಸರು ಆಲ್ಮೋಸ್ಟ್ ರೆಡಿ ಆಗಿದೆ. ಇಲ್ಲಿ ಸೈಜ್ ನೋಡ್ತಿದ್ರಲ್ಲ, ಎರಡು ಒಂದೇ ಸೈಜಲ್ಲಿದೆ. ಜಸ್ಟ್ ನಾನು ಬ್ಯಾಂಗಲ್ನ ಹಾಕ್ಬಿಟ್ಟು ಚೆಕ್ ಮಾಡ್ತಾ ಇದ್ದೀನಿ. ಇಷ್ಟಿದ್ರೆ ಸಾಕಾಗುತ್ತೆ. ಆದಷ್ಟು ಪುಟ್ಟದಾಗಿರುವಂಥ ಬ್ಯಾಂಗಲ್ನ ಹಾಕಿ ನೋಡಿ ಅದು ತೆಗಿಯೋಕ್ಕಾಗುತ್ತೋ ಇಲ್ವಾ ಅಂತ. ಈಗ ಟಿಶ್ಯೂನ ಕೂಡ ಅದೇ ರೀತಿಯೇ ರೋಲ್ ಮಾಡಿಕೊಂಡು ಈಗ ನನ್ನ ಹತ್ರ ಇರುವಂಥ ಬ್ಯಾಂಗಲ್ನೆಲ್ಲ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ನಿಮ್ಮ ಹತ್ರ ಏನಾದರೂ ಟಿಶ್ಯೂ ರೋಲ್ಸ್ ಇರುತ್ತಲ್ವ, ಅದು ನಿಮ್ಮ ಬ್ಯಾಂಗಲ್ ಸೈಜ್ಗೆ ಇದ್ದರೆ ನೀವು ಅದಕ್ಕೇ ಲಾಸ್ಟಲ್ಲಿ ಒಂದು ಈವನ್ ಕಲರ್ ಇರೋವಂಥ ಪೇಪರ್ನ ಅಟ್ಯಾಚ್ ಮಾಡಿಬಿಟ್ಟು ಅದನ್ನೇ ನೀವು ಆರ್ಗನೈಸರಾಗಿ ಯೂಸ್ ಮಾಡ್ಕೊಳ್ಬೋದು. ಇಲ್ಲ ಅಂದವರು ಈ ರೀತಿ ನ್ಯೂಸ್ ಪೇಪರ್ನ ಯೂಸ್ ಮಾಡಿ ಬ್ಯಾಂಗಲ್ ಆರ್ಗನೈಸರ್ನ ಕನ್ವರ್ಟ್ ಮಾಡ್ಕೊಳ್ಬೋದು. ಇಲ್ಲಿ ಏನು ಬಾಕ್ಸ್ ನೋಡ್ತಿದ್ದೀರಾ ಕಾರ್ಡ್ಬೋರ್ಡ್ ಬಾಕ್ಸು, ಅದು ಕೂಡ ಈವನ್ ಆಗಿ ಒಂದೇ ಕಲರಲ್ಲಿರಬೇಕಂದ್ರೆ ಒಂದೇ ಕಲರ್ ಇರೋವಂತಹ ಪೇಪರ್ಸ್ ಸಿಗುತ್ತೆ ಅಲ್ವಾ ನಿಮಗೆ, ಆ ಪೇಪರ್ಸ್ನ ಕೂಡ ಅಟ್ಯಾಚ್ ಮಾಡ್ಕೊಳ್ಬೋದು.
ವಾಲ್ಸ್ಗೆಲ್ಲ ಅಟ್ಯಾಚ್ ಮಾಡ್ತಿರ್ತೀರಲ್ಲ ಪೇಪರ್ಸು, ಆ ಪೇಪರ್ಸ್ನ ಕೂಡ ನೀವು ಆ ಬಾಕ್ಸ್ಗೆ ಅಟ್ಯಾಚ್ ಮಾಡ್ಕೊಳ್ಬೋದು. ನಿಮಗೆ ಬಾಕ್ಸ್ ಓಪನ್ ಇರಬೇಕಂದ್ರೆ ಓಪನ್ನೇ ಇರ್ಬೋದು, ಇಲ್ಲ ಕ್ಲೋಸ್ ಬೇಕು ಅಂದರೆ ಅದರ ಕ್ಲೋಸಿಂಗ್ಸ್ ಏನಿರುತ್ತೆ, ಅದರ ಕ್ಲೋಸಿಂಗ್ ಏನಿರುತ್ತೆ ಅದನ್ನು ಕಟ್ ಮಾಡಿದ್ದೀರಾ, ಅದೇ ರೀತಿಯೇ ಬಿಟ್ಬಿಟ್ಟು ನೀವು ಅದಕ್ಕೂ ಕೂಡ ಒಂದು ಪೇಪರ್ನ ನೀಟಾಗಿ ಅಂಟಿಸ್ಬಿಟ್ಟು ಈ ರೀತಿ ಬ್ಯಾಂಗಲ್ ಆರ್ಗನೈಸರ್ನ ಅದರೊಳಗಡೆ ಇನ್ಸರ್ಟ್ ಮಾಡ್ಬೋದು. ನೋಡ್ತಿದ್ದೀರಲ್ವ, ಇರೋವಂತಹ ಪೇಪರ್ನ ಯೂಸ್ ಮಾಡಿಕೊಂಡು ಝೀರೋ ಕಾಸ್ಟಲ್ಲಿ ಯಾವ ರೀತಿ ಬ್ಯಾಂಗಲ್ ಆರ್ಗನೈಸರ್ಸ್ನ ಮಾಡ್ಕೊಳ್ಬೋದು ಅಂತ. ಐ ಹೋಪ್ ಪ್ರತಿಯೊಬ್ಬರಿಗೂ ಈ ಟಿಪ್ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಡೆಫಿನೆಟ್ಲಿ ಇಲ್ಲಿ ಒಂದು ಲೈಕ್ ಮಾಡಿ ತಿಳಿಸಿ. ಇನ್ನು ನಾನು ಶೇರ್ ಮಾಡಿರುವಂಥ ಇಷ್ಟು ಟಿಪ್ಪಲ್ಲಿ ನಿಮಗೆ ಯಾವ ಟಿಪ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ನೋಡಿದಲ್ವ ಫ್ರೆಂಡ್ಸ್, ಯಾವ ರೀತಿ ನಾವು ಮನೇನ ಆರ್ಗನೈಸ್ ಮಾಡ್ಕೊಳ್ಬೇಕಾದ್ರೆ ಕೆಲವೊಂದು ಸಿಂಪಲ್ ಆಗಿರುವಂತಹ ಝೀರೋ ಕಾಸ್ಟ್ ಟಿಪ್ಸ್ನ ನಾವು ಯೂಸ್ ಮಾಡ್ಕೊಳ್ಬೋದು ಅಂತ. ಐ ಹೋಪ್ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಆಯಿತು ಅನ್ಸಿದ್ರೆ ಇಲ್ಲಿ ಒಂದು ಲೈಕ್ ಮಾಡಿ, ಆದಷ್ಟು ಹೆಚ್ಚು ಲೈಕ್ಸ್ ಮಾಡಿ. ಹೆಚ್ಚು ಲೈಕ್ಸ್ ಮಾಡೋದ್ರಿಂದ ನನಗೂ ಕೂಡ ನೆಕ್ಸ್ಟ್ ವೀಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ, ನಿಮಗೂ ಕೂಡ ಯೂಸ್ಫುಲ್ ಆಗುವಂತಹ ವೀಡಿಯೋಸ್ನ ನಾನು ತರೋಕ್ಕೆ ಟ್ರೈ ಮಾಡ್ತೀನಿ. ಇನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ನಿಮಗೆ ಯಾವ ರೀತಿ ಕಂಟೆಂಟ್ ರಿಲೇಟೆಡ್ ವೀಡಿಯೋಸ್ ಬೇಕು ಅನ್ನೋದು ಕೂಡ ನೀವು ನನಗೆ ಕಮೆಂಟಲ್ಲಿ ತಿಳಿಸ್ಬೋದು. ನಾನು ಇದಕ್ಕೂ ಮುಂಚೆ ವೀಡಿಯೋಸಲ್ಲಿ ಹೇಳ್ದಂಗೆ ತುಂಬ ಜನ ನನಗೆ ಯಾವ ರೀತಿ ಕಂಟೆಂಟ್ ಬೇಕು ಅನ್ನೋದನ್ನ ಕೂಡ ಕಮೆಂಟಲ್ಲಿ ತಿಳಿಸಿದ್ದೀರಾ. ಆದಷ್ಟು ಬೇಗ ಆ ವೀಡಿಯೋಸ್ನೆಲ್ಲೂ ನಿಮ್ಮ ಮುಂದೆ ತರ್ತೀನಿ. ಇನ್ನು ಇದೇ ರೀತಿಯಾಗಿರುವಂತಹ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೋಸ್ಕರ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ಸೊ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಗೂ ಕೂಡ ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟ್ ವೀಡಿಯೋಸ್ನ ಮಾಡೋಕ್ಕೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಮತ್ತು ನಿಮ್ಗೆ ಯೂಸ್ಫುಲ್ ಆಗುವಂಥ ವೀಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.